ಓಕೆ ಇಬ್ರು ಹೇಳ್ರಿ ಜೈ ಬಾಟಮ್ ಶಿಪ್ ಜೈ ಬಾಟಮ್ ಶಿಪ್ ಹೇಳ್ರಿ ಭಾರತ್ ಮಾತಾ ಕಿ ಜೈ ಗೈಸ್ ಇವತ್ತು ಸಿಗಂದೂರಿಗೆ ಹೋಗ್ತಾ ಇದೀವಿ ವಿಡಿಯೋನ ಅಡ್ಡ ಮಾಡಕ್ಕೆ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ ನವೀನ್ ಬಂದ ನೀನ್ಯಾಕೆ ಸೈಲೆಂಟ್ ಆಗಿದ್ಯಾ ಮಾತಾಡ ಶರು ನಿನ್ ಲೈಫ್ ಅಲ್ಲಿ ಏನ್ ಪ್ರಾಬ್ಲಮ್ ಇದ್ರಲ್ಲ ನಾನು ಸಾಲ್ವ್ ಮಾಡ್ತೀನಿ ಏನಾಗ ಕೆಲಸ ಮಾಡ್ಕೊಂಡಿಯ ನೀನು ನೆಕ್ಸ್ಟ್ ಮುಂದಿನ ವಾರ ಬರ್ತೀಯಾ ಬೆಂಗಳೂರಿಂದ ಏ ಬರ್ತೀನಿ ಕಣ ಯಾಕೆ ಅಮ್ಮ ಬರ್ತೀನಿ ಕಣ ಮುಂದಿನ ವಾರ 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 ಅಲ್ಲಾಡ್ಕೊಂಡ್ ಬರಬೇಡ ಆರ್ ತಿಂಗ್ಳಿಗೋ ಮೂರ್ ತಿಂಗ್ಳಿಗೋ ಬರಬೇಡ ಆರ್ ತಿಂಗ್ಳಿಗೋ ಮೂರ್ ತಿಂಗ್ಳಿಗೋ ಇಂಡಿಯನ್ ಮದರ್ ಯಾವತ್ತು ಬದಲಾಗಲ್ಲ ಬಿಡೋ ಸೆಲ್ಫಿ ಅನ್ನೋದು ಸ್ನ್ಯಾಪ್ ಬಂದಾದ್ಮೇಲೆ ತಿಂದ್ರು ಉಂಡ್ರು ಎಲ್ಲಾದ್ರು ತಾಗಿಯೋದು ಅದು ಊರ್ ಸೀಮೆರಿಗೆಲ್ಲ ಕಳಿಸ್ತಾರೆ ಗುರು ಎಂಬತ್ತ ಜನ ಬದ್ಲಾಗಲ್ಲ ಗೈಸ್ ಆಕ್ಚುಲಿ ಕಾರಲ್ಲಿ ಕುತ್ಕೊಂಡು ಬೋರ್ ಆಗ್ತಿದೆ ಒಂದು ಎಂಟರ್ಟೈನ್ಮೆಂಟ್ ಅಂತ ಒಂದು ಗೇಮ್ ಮಾಡೋಣ ಗೇಮ್ ಯಾವ ಥರ ಅಂತಂದರೆ ಒಬ್ಬರು ಆ್ಯಕ್ಟಿಂಗ್ ಮಾಡಿ ತೋರಿಸ್ಬೇಕು ಲೈಕ್ ಅವ್ರದ್ದು ಫಿಲ್ಮ್ ಆ್ಯಕ್ಟರ್ಸಿಂದು ಒಂದು ಡೈಲಾಗ್ ಹೊಡಿಬೇಕು ನಾವು ಅದನ್ನು ಕಂಡುಹಿಡಿಬೇಕು ಯಾರು ಅಂತ ಬನ್ನಿ ಆಡೋಣ ಬಿಗ್ ಬಾಸ್ ನಾನು ಮೇಕಪ್ ಹಾಕೋ ಟೈಮಲ್ಲಿ ಲೈಟ್ ಆಫ್ ಮಾಡಿಬಿಟ್ರು ಬಿಗ್ ಬಾಸ್ ಅದಕ್ಕೆ ನೀಟಾಗಿ ಮೇಕಪ್ ಎಲ್ಲ ಹಾಕೊಂಡಿಲ್ಲ ಬಿಗ್ ಬಾಸ್ ಅಣ್ಣ ತಂಗಿ ಅಲ್ಲ ಅವ್ರೀಗ ನಾನು ಗೊತ್ತಾಗಿ ಮಾಡಿಲ್ಲ ಅಲ್ವಾ ನಾನು ಗೊತ್ತಾಗಿಲ್ದೇನೆ ಮಾಡಿದ್ದು ನನ್ನ ತಪ್ಪನ್ನ ರಿಯಲೈಸ್ ಮಾಡ್ಕೊಂಡು ಡಿಲೀಟ್ ಮಾಡ್ತೆ ಹೆಸರು ಹೇಳ್ಬೇಕು ಗೈಸ್ ಇಲ್ಲಿ ನೋಡಿ ಲಾಂಚ್ ಒಳಗೆ ಯಾವ ರೀತಿ ವೆಹಿಕಲ್ಗಳನ್ನ ಹತ್ತಿಸ್ತಾರೆ ಅನ್ನೋಲ್ಲ ದೊಡ್ಡ ಸೇತುವೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇನ್ನೂ ಒಂದು ಎರಡು ಮೂರು ವರ್ಷ ಅಂತೂ ಬೇಕಾಗತ್ತೆ ಗೈಸ್ ಲಾಂಚಲ್ಲಿ ಹೋಗ್ತಿರೋದು ಒಂಥರ ಖುಷಿನೇ ಇದೆ ಹಾಗೆ ನಮ್ಮ ಅಮ್ಮ ಸಿಕ್ಕಿದಾರಲ್ಲ ಮಾತಾಡ್ಸೋಣ ಅಮ್ಮ ಅಮ್ಮ ಏನನ್ಸುತ್ತಮ್ಮ ಲಾಂಚಲ್ಲಿ ಬರ್ತಿರೋದು ಎಂಟು ಗಂಟೆಗೆ ದೇವಸ್ಥಾನದಲ್ಲಿ ಇರೋಣ ಅಂತ ಹೇಳಿ ಎಂಟು ಗಂಟೆಗೆ ಎದ್ದು ಬಂದಿದೆಯಲ್ಲ ಏನನ್ಸುತ್ತೆ ಅಂತ ಕೇಳೋದು ತಪ್ಪು ಬರು ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಹೇಳಮ್ಮ ಎಲ್ಲರ ಎದುರುಗಡೆ ಭಯಬೇಡ ಈಗ ನಿಂಗೆ ಏನು ಅನ್ಸುತ್ತೆ ಲಾಂಚಲ್ಲಿ ಬರ್ತೀವದು ಎಲ್ರಿಗೂ ಕೇಳೋದು ಒಂದೇ ಬಟ್ ನಿನಗೆ ಕೇಳೋದೇ ಸಪ್ರೇಟು ಅದಕ್ಕೆ ಕೇಳ್ತಿದ್ದೀನಿ ಹೇಳಮ್ಮ ನನಗಂತೂ ಫ್ಲೈಟಲ್ಲಿ ಹೋದಷ್ಟು ಖುಷಿ ಆಗ್ತಾ ಇದೆ ಮುಂದೆ ಫ್ಲೈಟ್ ಕರ್ಕೊಂಡು ಹೋಗ್ತೀವೋ ಗೊತ್ತಿಲ್ಲ ಬೇಡ ಬೇಡ ನಿನ್ನ ಆಸೆ ಇದರಲ್ಲೇ ಪೂರೈಸ್ಕೊಂಬಿಡು ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಗೈಸ್ ನಮ್ಮ ಫ್ರೆಂಡ್ಸು ರಿತೇಶು ಶರತ್ ಗೊತ್ತಲ್ಲ ಹಾಂ ಸೆಲ್ಫಿ ಸ್ಟಿಕ್ ನಾನು ವಿಡಿಯೋ ಮಾಡ್ಕೊಡ್ತೀನಿ ನಾನು ಇಲ್ಲಿ ಮಾಡಬೇಕಲ್ಲ ಅವು ಬೇಡ ಹೇಳಪ್ಪ ಫೋಟೋ 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 ನೋಡ್ರಿ ಈ ಏನೋ ಏನೋ ಏನು ಸ್ಮಾರ್ಟ್ ಆಗಿದೆಯಲ್ಲ ಇಲ್ಲಿ ಈ ಡೆಂಟಲ್ ಸ್ಮೈಲಿಗೆ ಫೋಟೋ ಉಚ್ಚು ಯಾವಾಗ ಕಮ್ಮಿ ಆಗೋದು ಗೊತ್ತಿಲ್ಲ ಗೈಸ್ ಪರ್ ಹೆಡ್ಡಿಗೆ ಈ ಲಾಂಚಲ್ಲಿ 10 ರೂಪಾಯಿ ತಗೊಂತಾರೆ ಆ್ಯಕ್ಚುಲಿ ನಾನು ಯು ಕೆ ಜಿ ಇದ್ದೆ ಗುರು ಅವಾಗಿಂದ ನಾನು ಬರ್ತಾ ಇದ್ದೆ ಅವಾಗ ಒಂದು ಟಿಕೆಟು ಬರೀ 1 ರೂಪಾಯಿ ಇತ್ತು ಈಗ 10 ರೂಪಾಯಿ ಆಗಿದೆ ಸ್ವಲ್ಪ ಅಪ್ಡೇಟ್ ಆಗಬೇಕಲ್ಲ ಅದಕ್ಕೋಸ್ಕರ ಜಾಸ್ತಿ ಮಾಡಿದ್ದಾರೆ ಗೈಸ್ ಈಗ ನಾವು ದಡ ದಾಟಿ ಈ ಕಡೆ ದಡಕ್ಕೆ ಬಂದ್ವಿ ಅಂದರೆ ದೇವಸ್ಥಾನಕ್ಕೆ ಹೋಗೋ ದಡಕ್ಕೆ ಬಂದ್ವಿ ವೆಹಿಕಲ್ಸ್ಗಳೆಲ್ಲ ಹಿಂದೆ ಬರ್ತಾ ಇದ್ದಾವೆ ನೋಡಿ ನಾವು ಬಂದಿದ್ದ ಲಾಂಚ್ ನಮ್ಮ ಹಿಂದೆನೇ ಇದೆ ಗೈಸ್ ಒಂದು ಬ್ಯೂಟಿಫುಲ್ ವ್ಯೂನ ತೋರಿಸ್ತೀನಿ ಸಿಗಂದೂರಿಗೆ ಬಂದಾಗ ಈ ಥರ ಒಂದು ವ್ಯೂನ ನೀವು ನೋಡಿರ್ತೀರಾ ಬಟ್ ನಾನು ತೋರಿಸೋದು ಒಂದು ಡಿಫ್ರೆಂಟ್ ಆಗಿರುತ್ತೆ ಅಂದ್ಕೊಂಡು ತೋರಿಸ್ತೀನಿ ನೋಡಿ ಗೈಸ್ ನೀವೇನಾದರೂ ಓನ್ ವೆಹಿಕಲ್ ಇಲ್ಲ ಅಂದಾಗ ಬಸ್ಗಳಲ್ಲಿ ಬಂದರೆ ಇಲ್ಲಿ ನಿಮಗೋಸ್ಕರನೇ ದೇವಸ್ಥಾನ 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 ಅಂತ ಬಸ್ಗಳು ಹೋಗ್ತಿರ್ತವೆ ಟ್ಯಾಕ್ಸಿಗಳಿರುತ್ತೆ ಅವ್ರದ್ದೇ ಆದ ಚಾರ್ಜಸ್ ಇರುತ್ತೆ ಕೊಟ್ಟು ನೀವು ಅಲ್ಲಿಗೆ ಹೋಗ್ಬೋದು ಗುರು ಇವತ್ತು ರಶ್ ಇಲ್ಲ ಆ್ಯಕ್ಚುಲಿ ನಮ್ಮ ಪುಣ್ಯ ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗ ದರ್ಶನ ಆಗುತ್ತೆ ನಾವಂತೂ ಎಕ್ಸೈಟ್ಮೆಂಟಿಂದ ಒಂದು ಭಕ್ತಿಯಿಂದ ಕಾಯ್ತಾ ಇದ್ದೀನಿ
ದರ್ಶನ ಎಲ್ಲ ಆಯ್ತು, ಒಂಥರ ನೆಮ್ಮದಿ ಗುರು ಇಲ್ಲಿಗೆ ಬಂದರೆ. ಇನ್ನೊಂದು ನೆಮ್ಮದಿ ಏನು ಅಂದರೆ ಇಲ್ಲಿ ಮೈಂಟೆನೆನ್ಸ್ ಮಾತ್ರ ಸೂಪರ್ ಆಗಿದೆ, ಯಾವಾಗಲೂ ಕ್ಲೀನಾಗಿ ಇಡೋಕ್ಕೆ ಟ್ರೈ ಮಾಡ್ತಾರೆ ನೋಡಿ. ಅಲ್ಲಿ ಯಾವಾಗಲೂ ಸ್ಯಾನಿಟೈಸ್ ಮಾಡೋದು ಅಥವಾ ಸೋಪಿಂದ ನೀಟಾಗಿ ವಾಶ್ ಮಾಡ್ತಾನೆ ಇರ್ತಾರೆ. ಮತ್ತಿಲ್ಲಿನ ವಿಶೇಷ ಏನು ಅಂತ ಅಂದರೆ ಬೆಳಗ್ಗೆ ತಿಂಡಿನೂ ಇರುತ್ತೆ, ಮಧ್ಯಾಹ್ನ ಊಟನೂ ಇರುತ್ತೆ 12 ಗಂಟೆಯಿಂದ 3 ಗಂಟೆವರೆಗೂ, ಮತ್ತು ಸಂಜೆ ಅಂದರೆ ನೈಟು 7 ಗಂಟೆಯಿಂದ 9 ಗಂಟೆವರೆಗೂ ರಾತ್ರಿ ಊಟನೂ ಕೊಡ್ತಾರೆ. ಬೆಸ್ಟ್ ಅಲ್ಲ ನೋಡಿ. ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಬಂದು ನೆಕ್ಸ್ಟು ನೀವು ದೇವಸ್ಥಾನ ಹಿಂದ್ಗಡೆ ಬಂದರೆ ಇಲ್ಲಿ ಇಲ್ಲಿ ಕಲ್ಯಾಣ ಮಂಟಪನೂ ರೆಡಿಯಾಗಿದೆ. ಹಾಗೆ ಅದರಿಂದ ಹಂಗೆ ಲೆಫ್ಟ್ ಬಂದರೆ ಇಲ್ಲಿ ಊಟಕ್ಕೆ ಹೋಗೋ ಹಾಲು. ಶಿವಮೊಗ್ಗ ಪೀಪಲ್ ಏನಾದರೂ ಸಿಗಂದೂರಿಗೆ ಬರಬೇಕು ಅಂತಂದರೆ ಬಸ್ ಸ್ಟ್ಯಾಂಡಿಂದ ಸಾಗರಕ್ಕೆ ಸುಮಾರು ಬಸ್ 10 ನಿಮಿಷಕ್ಕಲ್ಲ 5-5 ನಿಮಿಷಕ್ಕೂ ಒಂದೊಂದು ಬಸ್ ಇರುತ್ತೆ. ಮತ್ತು ಬೆಂಗಳೂರು ಪೀಪಲ್ ಏನಾದರೂ ಬರಬೇಕು ಅಂದರೆ ನೀವು ಬೆಸ್ಟು ಅಂತಂದರೆ KSR ಅಂದರೆ ಸಂಗೊಳ್ಳಿ ರಾಯಣ್ಣ ಟ್ರೈನ್ ಹತ್ತಿ ಸಾಗರ ಅಥವಾ ತಾಳಗೊಪ್ಪ ಬಂದು ಇಳ್ಕೊಳ್ಳಿ. ಅಲ್ಲಿಂದ ಸೀದಾ ಸಿಗಂದೂರು ಬಸ್ ಸಿಗತ್ತೆ. ಸಿಗಂದೂರು ಬಂದು ಬೇಕಾದರೆ ಇಲ್ಲಿ ಸಾಗರದಲ್ಲಿ ಸ್ಟೇ ಏನಾದರೂ ಆಗ್ಬೋದು ಅಥವಾ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬರ್ಬೋದು ನೀವು. ಈಗ ಹೋಗಿ ನಾನು ಮಾತಾಡಿಸ್ತೆ ಅನ್ಕೋ, ನೀನು ಎಷ್ಟೇ ಪೂಸಿ ಹೊಡೆದ್ರು ನಾನು ಲೈನ್ ಬಿಡಲ್ಲ ಅಂತಾರೆ, ಅವೆಲ್ಲ ಬೈತಾರೆ ಸುಮ್ಮನೆ. ಈಗ ನಾವು ಊಟದ ಒಂದು ಹಾಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಇದೇ ನೋಡಿ ಹಾಲ್. ಗೈಸ್, ಈ ಒಂದು ಭೂತರಾಯನ ಗುಡಿಯಲ್ಲಿ ನೀವೇನಾದರೂ ಕೋರಿ ಕೊಡಿದ್ರು, ಕೋರಿ ಕೊಡ್ತೀನಿ, ಕೋಳಿ ಕೊಡ್ತೀನಿ ಅಥವಾ ಏನೇ ಒಂದು ಹರಕೆ ಹೊತ್ಕೊಂಡಿದ್ರು ಇಲ್ಲಿ ಬಂದು ಕೊಡೋದು, ಯಾಕಂದರೆ 100% ಕೆಲಸ ಆಗತ್ತಲ್ಲ, ಅದಕ್ಕೋಸ್ಕರ ಹರಕೆ ಹೊತ್ಕೊತಾರೆ. ಗೈಸ್, ಭೂತರಾಯಂದೆಲ್ಲ ದರ್ಶನ ಆಯಿತು, ಖುಷಿ ಆಯಿತು. ಹಾಂ ಹಿಂಗೆ ಹೇಳಿ 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 ಹಾಳು ಮಾಡ್ತಿವೋದೇ ನನ್ನ ಫ್ರೆಂಡ್ಸು. ನಿಮ್ಮ ಸಾವಾಸ ಬಿಟ್ಟು ನಾನು ಹೆಂಗೋ ಲಾಗ್ ಈಗ ಮಾಡ್ಕೊಂಡು ಚೆನ್ನಾಗಿ ಜೀವನ ಮಾಡ್ತಿದ್ದೀನಿ. ಬೇಡ ಶುರು ಈ ತಾಯಿ ಸಿಗಂದೂರೇಶ್ವರಿ ಅವರ ಒಂದು ದೇವಸ್ಥಾನ ಎಲ್ಲಿ ಬರುತ್ತೆ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಳಸವಳ್ಳಿ, ಈ ಹಳ್ಳಿಯಲ್ಲಿ ನಮ್ಮ ಸಿಗಂದೂರೇಶ್ವರಿ ತಾಯಿಯವರು ನೆಲೆಸಿದ್ದಾರೆ. ಅದು ಈ 300 ವರ್ಷದ ಹಿಂದೆ ಒಂದು ಶರಾವತಿ ಈ ನದಿ ದಂಡೆಯಲ್ಲಿ ಒಂದು ವಿಗ್ರಹ ಸಿಗತ್ತಂತೆ. ಆ ವಿಗ್ರಹ ಸಿಕ್ತಾದ್ಮೇಲೆ ಆ ಒಂದು ವಿಗ್ರಹ ಒಂದು ಶಕ್ತಿಗೆ ಸಿಗಂದೂರೇಶ್ವರಿ ಅಂತ ಹೆಸರಿಟ್ಬಿಟ್ಟು ಈ ಊರಿಗೂ ಕೂಡ ಅದೇ ಹೆಸರಿಟ್ಟಿದ್ದಾರೆ. ಒಂದು ವಿಶೇಷ ಏನು ಅಂತಂದರೆ ವರ್ಷದ 365 ದಿನವೂ ಇಲ್ಲಿ ಕಂಪ್ಲೀಟಲ್ಲಿ ಜನ ಇರ್ತಾರೆ, ಅದರಲ್ಲೂ ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯ ದಿನಗಳಲ್ಲಿ ಕಾಲ ಇಡೋಕ್ಕಾಗಲ್ಲ ಗುರು, ಅಷ್ಟು ಜನ ಇರ್ತಾರೆ. ಗುರು, ಶರಾವತಿ ದಂಡೆಯಲ್ಲಿರುವ ಈ ಸಿಗಂದೂರೇಶ್ವರಿ ತಾಯಿನ ನೋಡೋಕ್ಕೆ ಮೊದಲು ಅಕ್ಕಪಕ್ಕ ಊರಿಂದ ಬರ್ತಿದ್ರು, ಆಮೇಲೆ ಶಿವಮೊಗ್ಗ ಡಿಸ್ಟಿಕ್ಕಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಕರ್ನಾಟಕದಲ್ಲ ಪ್ರತಿಯೊಂದು ಊರಿಂದನೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಇಂಡಿಯಾದಿಂದ ಎಲ್ಲ ಬರ್ತಿದ್ದಾರೆ. ಈ ಥರ ಯಾಕೆ ಬರ್ತಿದ್ದಾರೆ ಅಂತ ಅಂದರೆ ಆ ತಾಯಿ ಮೇಲೆ ಒಂದು ನಂಬಿಕೆ, ಪ್ರತಿಯೊಬ್ಬರಿಗೆ ಕೇಳು ಆ ಭಕ್ತಿಯಿಂದನೇ ಹೌದು ಹೋಗಿದ್ದೀವಿ ಹೋಗಿ ಬರ್ತಾ ಇರ್ತೀವಿ ಅಂತಾರೆ. ನಾವು ಅದೇ ಒಂದು ನಂಬಿಕೆ ಮೇಲೆ ಬಂದಿದ್ದೀನಿ. ಕನ್ನಡಕ ಕಳಸರು ವಿಡಿಯೋ ಮಾಡ್ತೀನಿ. ನಮ್ಮ ಮನೆ ಇದ್ಲ ಕಡೆ ಒಂದು ಬೋರ್ವೆಲ್ ಇಲ್ಲ ಅಂದ್ರೆ ನೀರು ಬರುತ್ತೆ ಗೊತ್ತಾ, ಆ ಜಾಗದಲ್ಲಿ ನೆಲಗೋದ್ ನೀರ್ ತಗ್ದಿದ್ದೆ ನಾನು. ಗೈಸ್, ನಾವೀಗ ಸಿಗಂದೂರಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು 52 ಕಿಲೋಮೀಟರ್ ಜರ್ನಿ ಮಾಡಿಕೊಂಡು ಕೊಲ್ಲೂರು ಮೂಕಾಂಬಿಕ ತಾಯಿ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ನೀವು ಮಂಗಳೂರಿಂದ ಬರಬೇಕು ಅಂತಂದರೆ 140 ಕಿಲೋಮೀಟರ್ ಆಗುತ್ತೆ ಕೊಲ್ಲೂರು. ಈ ಕೊಲ್ಲೂರು ಯಾವ ಥರ ಅಂತಂದರೆ ಈ ಗ್ರೀನರಿ ಪ್ಲೇಸ್ಗಳ ಮಧ್ಯೆ ಒಂದು ಪ್ಲೇಸ್ ಇದ್ದಾಗ ಯಾವ ಥರ ಕಾಣುತ್ತೇಳಿ ಆ ಥರ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿರೋದು. ಈಗ ಆಲ್ರೆಡಿ ಧರ್ಮಸ್ಥಳ ಆ ಥರ ಪ್ಲೇಸ್ಗಳಲ್ಲಿ ಅದೆಷ್ಟು ಫೇಮಸ್ ಆಗಿದೆಯೋ ಅಷ್ಟೇ ಫೇಮಸ್ಸು ಈ ಕೊಲ್ಲೂರು ಮೂಕಾಂಬಿಕೆ ತಾಯಿನೂ ಆಗಿದೆ. ಈ ಒಂದು ಉಡುಪಿ ಜಿಲ್ಲೆಯಲ್ಲಿರೋ ಕೊಲ್ಲೂರು ಮೂಕಾಂಬಿಕೆ ತಾಯಿನ ನೋಡೋಕ್ಕೆ ಕರ್ನಾಟಕದ ಭಾಗಗಳಿಂದ ಜನ ಬರ್ತಾರೆ. ಆ್ಯಕ್ಚುಲಿ ಇನ್ನೊಂದು ಇಲ್ಲಿನ ಟೈಮಿಂಗ್ಸ್ ಏನಪ್ಪ ಅಂತಂದರೆ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ದೇವಸ್ಥಾನ ತೆಗ್ದಿರುತ್ತೆ. ಎನಿ ಟೈಮ್ ನಿಮಗೆ ಅವಕಾಶ ಇರುತ್ತೆ ದೇವ್ರನ್ನ ನೋಡೋಕ್ಕೆ. ಇಲ್ಲಿನ ದೇವಸ್ಥಾನದ ಒಂದು ಇನ್ಫ್ರಾಸ್ಟ್ರಕ್ಚರೇ ಮಾತ್ರ ಸೂಪರ್ ಆಗಿದೆ. ನನಗಂತೂ ಬಂದಾಗೆಲ್ಲ ನಾನು ಜಾಸ್ತಿ ಅದನ್ನೇ ಗಮನಿಸಿ ನೋಡೋದು. ಬನ್ನಿ, ನಿಮಗೂ ತೋರಿಸ್ತೀನಿ.
ಈ ಮೂಕಾಂಬಿಕಾ ತಾಯಿಯ ಮತ್ತೊಂದು ಪವಾಡ ಅಂತ ಅಂದ್ರೆ ಅದು ಒಂದಲ್ಲ, ಶಕ್ತಿ, ಸರಸ್ವತಿ ಮತ್ತು ಮಹಾಲಕ್ಷ್ಮಿ ಈ ಮೂರು ಎಲ್ಲಾ ಅವತಾರಗಳನ್ನು ಒಂದೇ ದೇವರಲ್ಲಿ ಕಾಣಬಹುದು ಅಂದ್ರೆ ಅದು ಕೊಲ್ಲೂರಿನ ಮೂಕಾಂಬಿಕಾ ತಾಯಿ ಮಾತ್ರ. ನಮ್ಮ ಮನೆಯಿಂದ ನೀರು ಬರುತ್ತೆ ಗೊತ್ತಾ? ನಮ್ಮ ಮನೆ ಹಿಂದ್ಗಡೆ ತೂತದಲ್ಲಿ ನೀರು ಬರುತ್ತೆ ಗೊತ್ತಾ? ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಆದ ನಂತರ ಸಖತ್ ಎನರ್ಜಿ ಬಂತು ಗುರು. ನಾನು ಬಂದಿದ್ದು ಸೋಮೇಶ್ವರ ಬೀಚ್. ಇಳ್ಕೊಂಡು ಹೋಗೋಣ ಗುರು, ಕೆಳಗೆ ಬೀಚ್ ಹತ್ರ ಹೋಗೋಣ. ಗುರುಗಳ ಈ ಒಂದು ಬೀಚಿಗೆ ಸೋಮೇಶ್ವರ ಬೀಚ್ ಅಂತ ಯಾಕೆ ಕರೀತಾರೆ ಅಂತ ಅಂದ್ರೆ ನೋಡಿ, ಸೋಮನಾಥ ಟೆಂಪಲ್ ಪಕ್ಕದಲ್ಲೇ ಇದೆ. ಇದು ಆಕ್ಚುಲಿ ಮಂಗಳೂರು ಜಿಲ್ಲೆಗೆ ಸೇರಿದ್ದಂತ ಸೋಮನಾಥ ಟೆಂಪಲ್. ಬನ್ನಿ, ಸೋಮನಾಥ ಟೆಂಪಲ್ ಒಂದ್ಸತಿ ದರ್ಶನ ಮಾಡಿಸ್ತೀನಿ. ಗುರು, ನನಗೆ ಅಷ್ಟೊಂದು ಕ್ರೇಜ್ ಅಂತ ಅಂತೀನಿ, ನಮ್ಮ ಅಪ್ಪ ನೋಡಿ ಅಲ್ಲೇ ಹೋಗಿ ಕೂತ್ಕೊಂಡ್ಬಿಡವ್ರೆ, ಇಂಥವ್ರ ಮಗ ಆಗಿ ನಾನು ಇನ್ನೂ ಏನೇನೆಲ್ಲ ಮಾಡ್ಬೋದು. ಗುರು, ಈ ಒಂದು ಬೀಚು ಬರೀ ಮಂಗಳೂರು ದಕ್ಷಿಣ ಅಂದರೆ ಆ ಕಡೆಯಿಂದ ಬರೀ 9 kilometers ಇದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಬೀಚಿನ ಪಕ್ಕ ಯಾವ್ದು ಅಲ್ಲೆಲ್ಲ ಕಾಣ್ತಿದೆಯಲ್ಲ, ಅಲ್ಲೆಲ್ಲ ಮರಗಳು ಹಾಕಿದಾರಲ್ಲ, ಆ ಮರದ ಹೆಸರು ಪ್ಲೇಗ್ ಮರ ಅಂತೇಳಿ. ಅದು ಯಾಕೆ ಹಾಕಿದ್ದಾರೆ ಅಂದರೆ ಆ್ಯಕ್ಚುಲಿ ನಂಗೂ ಗೊತ್ತಿಲ್ಲ. All my friends are toxic, all ambitionless. ಹಾಯ್ ಅನ್ನಮ್ಮ. ಹಾಯ್ ಮನೋ. ನನಗಲ್ಲ, ಎಲ್ಲರಿಗೂ ಹಾಯ್. ಎಲ್ಲರೂ ಅನ್ರಿ, ಎಲ್ಲರಿಗೂ ಹಾಯ್. ಅಮ್ಮನ ಕಡೆಯಿಂದ ಎಲ್ರಿಗೂ ಹಾಯ್. ಗುರು, ಫಸ್ಟ್ ಟೈಮ್ ಬೀಚ್ ಹತ್ರ ನಮ್ಮ ಅಪ್ಪ ಅಮ್ಮನ ಜೊತೆ ಬಂದಿರೋದು, ಒಂಥರ ಬ್ಯೂಟಿಫುಲ್ ಫೀಲಿಂಗ್ ಅನಿಸ್ತಿದೆ. ಇವರಿಗೂ ಏನನ್ಸುತ್ತೆ ಕೇಳೋಣ. ಅಮ್ಮ, ಏನನ್ಸುತ್ತಮ್ಮ? ನಾನು ಒಪ್ಪಂಗೆ ಮಾಡ್ತಿರೋದಮ್ಮ. ಮತ್ತೇನು ಅಂತ ಅಂದ್ರೆ ನಿನಗೆ ಏನನ್ಸುತ್ತೆ ಅಂತ ಕೇಳಿದೆ. ಖುಷಿ ಅನ್ನಿಸ್ತಿದೆ. ಓಕೆ, ಇಬ್ರು ಹೇಳ್ರಿ, ಜೈ ಬಾಟಮ್ ಶಿಪ್. ಹೇಳ್ರಿ, ನಮ್ಮ ಅಪ್ಪನ ಎತ್ತಾಕಿ ಜೈ. ಬಂಡೆಗಳು ನೋಡ್ತಿದ್ರೆ ಇಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅನ್ಸುತ್ತೆ. ಮಲ್ಕಂಡೆ ಗುರು, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾ ಬಾಯ್. ನಿನಗೆ ಬಾಟಮ್ ಸಪ್ಪಡ್ದು ಉಪ್ಪಿನಕಾಯಿ ನೆಕ್ಕದೆ.